30 ಕ್ಷೇತ್ರಗಳಲ್ಲಿ ಬಿಜೆಪಿಗೆ ಡ್ಯಾಮೇಜ್ ಮಾಡ್ತಾರ ರೆಡ್ಡಿ. ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷದ ಟಾರ್ಗೆಟ್ 30 ಕ್ಷೇತ್ರ ಯಾಕೆ? ಕಾಂಗ್ರೆಸ್ಗೆ ಎಷ್ಟು ಲಾಭ? ರೆಡ್ಡಿ ಸೇಡಿನ ಆಟನ. ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ. ಎಸ್ ವಿಷ್ಣು ನಮಸ್ಕಾರ, ಕರ್ನಾಟಕ ಟಿವಿಗೆ ಸ್ವಾಗತ. ಜನಾರ್ದನ್ ರೆಡ್ಡಿ ಅವರು ಪಕ್ಷ ಸ್ಥಾಪನೆ ಮಾಡಿದಾಗ ಇದು ಬಿಜೆಪಿಯ ಬಿ ಟೀಮ್ ಆಗುತ್ತೆ, ಕಾಂಗ್ರೆಸ್ಗೆ ಹೊಡೆತ ಆಗುತ್ತೆ ಅನ್ನೋ ಒಂದು ಲೆಕ್ಕಾಚಾರ ಚರ್ಚೆ ಎಲ್ಲವೂ ಆಗಿತ್ತು. ಈಗ ಪಕ್ಷ ಸ್ಥಾಪನೆಯಾಗಿ 2 ತಿಂಗಳು ಮುಗಿದೋಗಿದೆ, 3ನೇ ತಿಂಗಳು ನಡೀತಾ ಇದೆ. ಸೊ ಈ ನಡುವೆ 31 ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳನ್ನು ಕಣಕ್ಕೆ ಇಳಿಸೋದಾಗಿ ರೆಡ್ಡಿ ಅವರು ಹೇಳಿದರು. ಈಗಾಗಲೇ 9 ವಿಧಾನಸಭಾ ಕ್ಷೇತ್ರಗಳ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಲಾಗಿದೆ. ವಿಶೇಷವಾಗಿ ಬಳ್ಳಾರಿ ಜಿಲ್ಲೆ, ಕೊಪ್ಪಳ ಜಿಲ್ಲೆ, ರಾಯಚೂರು, ದಾವಣಗೆರೆ, ಜೊತೆಗೆ ಗದಗ, ತುಮಕೂರಿನ ಒಂದೆರಡು ಕ್ಷೇತ್ರ ಈ ಬಗ್ಗೆ ಚರ್ಚೆ ಆಗ್ತಾ ಇದೆ. ಚಿತ್ರದುರ್ಗ. ಸೊ ಇಷ್ಟು ಕ್ಷೇತ್ರ ಜಿಲ್ಲೆಗಳಲ್ಲಿ ಅಭ್ಯರ್ಥಿಗಳನ್ನು ಕಣಕ್ಕೆ ಇಳಿಸ್ತಾ ಇದ್ದಾರೆ. ಈ ನಡುವೆ ಸೋಮವಾರ ಮಾತನಾಡಬೇಕಾದ ರೆಡ್ಡಿ ಅವರು ಒಂದು ಫಿಶ್ ಕತೆ ಹೇಳಿದರು, ಮೀನಿನ ಕತೆ ಹೇಳಿದರು. ಅದರ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ರಾಮುಲು ಮತ್ತು ಬಿ ಎಲ್ ಸಂತೋಷ್ ವಿಚಾರವಾಗಿ ಈ ಒಂದು ಕಥೆಯನ್ನು ಹೇಳಿದರು. ಅವ್ರಿಗೆ ಹೇಗೆ ಅನ್ಯಾಯ ಆಯಿತು ನನಗೆ ಅನ್ನೋ ಒಂದು ಲೆಕ್ಕಾಚಾರವನ್ನು ರೆಡ್ಡಿ ಹೇಳ್ತಾ ಇದ್ರು. ಸೊ ಇಲ್ಲಿ ಪರೋಕ್ಷವಾಗಿ ರಾಮುಲು ಜೊತೆಗೆ ಬಿ ಎಲ್ ಸಂತೋಷ್ ವಿರುದ್ಧ ಕೆಲವೊಂದಿಷ್ಟು ಸೇಡಿನ ಕಥೆಯನ್ನು ತೀರಿಸ್ಕೊಳ್ಳೋದಕ್ಕೆ ಹೊಸ ರೀತಿಯ ರಾಜಕಾರಣಕ್ಕೆ ಮುಂದಾಗ್ತಾ ಇದೆ ರೆಡ್ಡಿ. ಬಿಜೆಪಿ ಕೆಲವೊಂದಿಷ್ಟು ಕ್ಷೇತ್ರದಲ್ಲಿ ಗೆಲ್ಲುವಂಥ ಸಾಧ್ಯತೆ ಇರುವಂಥ ಕ್ಷೇತ್ರದಲ್ಲಿ ಇವರು ಅಭ್ಯರ್ಥಿಗಳನ್ನು ಹಾಕಿ ಕಾಂಗ್ರೆಸ್ಗೆ ಪಾಸಿಟಿವ್ ಆಗಬಹುದಾದ ಕ್ಷೇತ್ರಗಳಿಗೆ ಇನ್ನಷ್ಟು ಪಾಸಿಟಿವ್ ಆಗೋ ಥರ ಲೆಕ್ಕಾಚಾರನ ಮಾಡ್ತಿದ್ದಾರೆ ಅನ್ನೋ ಲೆಕ್ಕಾಚಾರ ಇದೆ. ಬಳ್ಳಾರಿಯಲ್ಲಿ ವಿಜಯನಗರ 10 ಕ್ಷೇತ್ರದಲ್ಲಿ ಬಿಜೆಪಿಗೆ ಒಂದು 2-3 ಗೆಲ್ಲುವಂಥ ಕ್ಷೇತ್ರ ಇರ್ಬೋದು ಈಗ, ಆದರೆ ಎಲ್ಲವೂ ಕೂಡ ಕಾಂಗ್ರೆಸ್ಗೆ ಪಾಸಿಟಿವ್ ಆಗುವಂಥ ಕ್ಷೇತ್ರಗಳು. ಅಲ್ಲಿ ಬಿಜೆಪಿಯವ್ರನ್ನೇ ಸೆಳೆದುಕೊಂಡು ಅಲ್ಲಿ ಇವರು ಅಭ್ಯರ್ಥಿಯನ್ನು ಆಗ್ತಾ ಇದ್ದಾರೆ. ಇದು ಬಿಜೆಪಿಗೆ ಒಂದು ರೀತಿ ನಷ್ಟ. ಓಟ್ ಗೆಲ್ದರೋ ಬಿಡ್ದರೋ ಬೇರೆ ಪ್ರಶ್ನೆ, ಬಟ್ ಬರುವಂತ ಓಟನ್ನ ಮತ್ತಷ್ಟು ಕಮ್ಮಿ ಮಾಡ್ತಾ ಇದ್ದಾರೆ ಬಿಜೆಪಿಗೆ. ಕಾಂಗ್ರೆಸ್ ಗೆಲುವಿಗೆ ಜನಾರ್ದನ ರೆಡ್ಡಿ ಏನೇನ್ ಬೇಕಾವಲ್ಲ ಮಾಡ್ತಾ ಇದ್ದಾರೆ ಅನ್ನೋದು ಚರ್ಚೆ ಆಗ್ತಿದೆ. ಆರಂಭದಲ್ಲಿ ಅನ್ಕೊಂಡಿದ್ರೆ ಬಿಜೆಪಿಗೆ ಪ್ಲಸ್ ಆಗ್ಬಹುದು ಅಂತ. ಜನಾರ್ದನ್ ರೆಡ್ಡಿ ಕಾಂಗ್ರೆಸ್ ಗೆಲುವಿಗೆ ಮಾಡ್ಲಿ, ಅದು ತಪ್ಪೇನಿದೆ ಅಂದ್ರೆ ಬಿಜೆಪಿ ಅವರನ್ನ ಬಳಸ್ಕೊಂಡ್ರು, ಟಿಶ್ಯೂ ಪೇಪರ್ ತರ ಯೂಸ್ ಮಾಡಿದ್ರು. ಅವರು ಅಧಿಕಾರಕ್ಕೆ ಬಂದ್ಮೇಲೆ ಅವ್ರನ್ನ ಜೈಲಿಗೆ ಮತ್ತೆ ಪ್ರಕರಣಗಳು ಇರೋದಾದ್ರೆ ಜನಾರ್ದನ್ ರೆಡ್ಡಿಗೆ ಹೆಚ್ಚು ಕಾಟ ಕೊಟ್ಟಿದೆ ಬಿಜೆಪಿ ಅಂತ. ಹಾಗಾಗಿ ಬಿಜೆಪಿನ ಸೋಲ್ಸಕ್ಕೆ ಕಾಂಗ್ರೆಸ್ನ ಗೆಲ್ಸಕ್ಕೆ ಏನೇನು ಬೇಕು ಜನಾರ್ದನ್ ರೆಡ್ಡಿ ಅದನ್ನ ಮಾಡ್ತಾರೆ. ಅವರು ರಾಜಕೀಯ ಏನೆಲ್ಲ ಈಗ ದೇವೇಗೌಡರು ಸಮ್ ಟೈಮ್ ಮಾಡಿಲ್ವೇನು, ಅವ್ರ ಪಾರ್ಟಿ ಬಿಟ್ಟು ಅದ್ರ ಸೋಲ್ಸಕ್ಕೆ ಏನೇನು ಬೇಕು ಮಾಡಲ್ಲ. ಅಂದ್ರೆ ಜನಾರ್ದನ್ ರೆಡ್ಡಿ ಈಗ 30+ ಕ್ಷೇತ್ರದಲ್ಲಿ ಏನು ಅಭ್ಯರ್ಥಿಗಳನ್ನ ಆಗ್ತಾ ಇದ್ದಾರೆ, ಅವರ ಗೆಲುವಿಗಿಂತೂ ಬೇರೆಯವ್ರನ್ನ ಸೋಲ್ಸೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಅವರು ಗೆಲ್ಲುವಂತ ಈಗ ಜನಾರ್ದನ್ ರೆಡ್ಡಿ ಸ್ಪರ್ಧೆ ಮಾಡ್ತಿದ್ದಾರೆ. ರೆಡ್ಡಿ ಗೆದ್ದು ಇಲ್ಲಿ ಮಿನಿಸ್ಟರ್ ಆಗಿ ಗೂಟದ ಕಾರಲ್ಲಿ ಹೋಗ್ಬೇಕು ಅನ್ನೋ ಆಸೆ ಏನಿಲ್ಲ. ಬಿಜೆಪಿನ ನಿರ್ನಾಮ ಮಾಡಬೇಕು ನಿಂತವ್ರೆ, ಕಾಂಗ್ರೆಸ್ನ ಗೆಲ್ಸ್ಬೇಕು ನಿಂತವ್ರೆ ಮಾಡ್ತಾರೆ. ಈ ಜನಾರ್ದನ್ ರೆಡ್ಡಿ ಎಲ್ಪು ಡಿ ಕೆ ಶಿವಕುಮಾರ್ ಗೆ ಸಿದ್ದರಾಮಯ್ಯಗೆ ಅವಶ್ಯಕತೆ ಇದೆ. ಹಾಗಾಗಿ ದಿಸಲ್ ಮಾಡ್ತಾ ತಪ್ಪೇನಿದೆ. ಫೆಬ್ರವರಿ 23ನೇ ತಾರೀಕು ಅಮಿತ್ ಶಾ ಬಳ್ಳಾರಿ ಮತ್ತೆ ಸಂಡೂರ್ಗ್ ಬಂದೋಗಿದ್ರು. ಅವಾಗ್ಲೂ ಕೂಡ ಇನ್ಸೈಡ್ ಚರ್ಚೆ ಆಗಿದ್ದು ಏನಪ್ಪ ಅಂದ್ರೆ ರೆಡ್ಡಿ ವಿಚಾರ ಬಿಟ್ಬಿಡಿ, ನಾ ನೋಡ್ಕೊಳ್ತೀನಿ ರೆಡ್ಡಿ ವಿಚಾರವನ್ನ ಅನ್ನೋ ಮಾತನ್ನ ಬಿಜೆಪಿಗೆ ಹೇಳಿದ್ರು. ಬಟ್ ಅದಾದ ನಂತರ ಕೂಡ ಬಿಜೆಪಿಗೆ ದೊಡ್ಡ ಭಯ ಏನಪ್ಪ ಅಂದ್ರೆ ಬಳ್ಳಾರಿ ಕೊಪ್ಪಳದಲ್ಲಿ 5 ಕ್ಷೇತ್ರ ಇದೆ, ಸ್ವಲ್ಪ ಪಾಸಿಟಿವ್ ಆಗಿತ್ತು ಬಿಜೆಪಿಗೆ ಅನ್ನೋ ಲೆಕ್ಕಾಚಾರ ಇತ್ತು. ಬಟ್ ರೆಡ್ಡಿ ಬಂದಿದ್ರಿಂದ ಗೆಲ್ಲುವಂತ ಕ್ಷೇತ್ರ ಕೂಡ ಸೋತ್ ಬಿಡ್ತೀವಿ, ಒಂದ್ ಸಾವಿರ ಸಾಕಲ್ವಾ ಸೋದಕ್ಕೆ, ಒಂದ್ ವೋಟ್ ಸಾಕು. ಇನ್ನೊಂದು ವಿಷಯ ಗೊತ್ತಿಲ್ಲ, ಕಾಂಗ್ರೆಸ್ ಟಿಕೆಟ್ ಘೋಷಣೆ ಆದ್ಮೇಲೆ ಒಂದ್ ಹತ್ತಿನ ಗೊಂದಲ ಇರುತ್ತೆ. ಅದಾದ್ಮೇಲೆ ಗಂಗಾವತಿ ಕ್ಷೇತ್ರ ಕೂಡ ಟುವರ್ಡ್ಸ್ ಕಾಂಗ್ರೆಸ್ ಮೂವ್ ಆಗ್ಬಹುದು. ಯಾರು ನಾನು ಗೆಲ್ಲಬೇಕು ಅಂತ ಬರ್ತಾರೆ ರಾಜಕಾರಣದಲ್ಲಿ ಅವ್ರು ಉಳಿತಾರೆ, ಇನ್ನೊಬ್ರನ್ನ ಯಾರೋ ತೀರಿಸ್ತೀವಿ ಅಂತ ಬಂದ್ರೆ ಅವರು ಮುಳುಗ್ತಾರೆ. ಸೊ ರೆಡ್ಡಿ ಆ ವಿಚಾರವಾಗಿ ಮೊದಲಷ್ಟು ಉತ್ಸಾಹ ತೋರಿಸ್ತಾ ಇಲ್ಲ. ನಾನು ಅದನ್ನ ಹೇಳ್ತಾ ಇರೋದು, ರಾಜಕಾರಣದಲ್ಲಿ ನಾನು ಗೆಲ್ಲಬೇಕು ಅಂತ ಬಂದ್ರೆ ನಾನು ಗೆಲ್ಲಬಹುದು, ನಾನು ಯಾರನ್ನೋ ಸೋಲಿಸ್ಬೇಕು ಅಂತ ಬಂದ್ರೆ ಸೋಲಿಸ್ರ ಜೊತೆಗೆ ಅವರು ಸರ್ವನಾಶ ಆಗ್ತಾರೆ. ರೆಡ್ಡಿ ನೀವ್ ಹೇಳಿದಾಗೆ ಸ್ಟಾರ್ಟಿಂಗ್ ಘೋಷಣೆ ಮಾಡಿದ್ಕು ಇವತ್ತು ಬಹಳ ವ್ಯತ್ಯಾಸ ಆಗ್ತಾ ಇದೆ. ಇವತ್ತು ಅವರು ಬಿಜೆಪಿನ 30 ಕ್ಷೇತ್ರದಲ್ಲೇ ಸೋಲಿಸ್ಲೇಬೇಕು ಅಂತ ಪಣ ತೊಟ್ಟು ನಿಂತಂಗೆ ಕಾಣ್ತಿದೆ. ಅವ್ರು ಗೆದ್ಬಿಡ್ತಾರ ಇಲ್ಲ ಅಲ್ಲಿ ಕಾಂಗ್ರೆಸ್ ಗೆಲುವಿಗೆ, ಕಾಂಗ್ರೆಸ್ ಗೆಲುವಿಗೆ ಒಂದು ರೀತಿ ಲಾಭ ಆಗ ಅವಕಾಶ. ಕಾಂಗ್ರೆಸ್ ಅವ್ರ ಹೆಂಗೆ ಅಂದ್ರೆ ಈಗ ರೆಡ್ಡಿ ಬಗ್ಗೆ ಸಾಫ್ಟ್ ಕಾರ್ನರ್ ಆಗ್ಲಿ. ಹೌದೌದು, ಸಿದ್ದರಾಮಯ್ಯ ಏನ್ ಬಳ್ಳಾರಿ ಅವ್ರು ಪಾದಯಾತ್ರೆ ಮಾಡ್ಕೊಂಡು ಹೋದ್ರಲ್ಲ, ಇದೇ ಜನಾರ್ದನ್ ರೆಡ್ಡಿ ವಿರುದ್ಧ ತೊಳೆತಟ್ಟಿ ಸೆಷನ್ ಆದ್ಮೇಲೆ. ಹೌದು, ಸೊ ಇವತ್ತು ಅಧಿಕಾರ ಅಂತಂದಾಗ ಯಾರು ಏನ್ ಬೇಕಾದ್ರೂ ತಿಂತಾರೆ, ಏನ್ ಬೇಕಾದ್ರೂ ಮಾಡ್ಕೋತಾರೆ, ನಡೀತಾ ಇರುತ್ತೆ. ಸೊ ಜನಾರ್ದನ್ ರೆಡ್ಡಿ ಅವರ ನಡೆ ಕಾಂಗ್ರೆಸ್ಗೆ ಪೂರಕವಾಗಿ ನಡೀತಾ ಇತ್ತು ಅಷ್ಟೇ. ಎಸ್, ಅದು ಜನಾರ್ದನ್ ರೆಡ್ಡಿ ಗೆದ್ದು 30 ಕಡೆ ಅಂದ್ರೆ 30 ಕಡೆ ಸೋಲ್ಸ್ಬಹುದು, ಸೋಲ್ಸ್ ಕೆಪಾಸಿಟಿ ಇದೆ ಅಲ್ಲಿ. ಇವ್ರ ಕ್ಯಾಂಡಿಡೇಟ್ ಗಳೆಲ್ಲ ಬಿಜೆಪಿ ಅವರೇ ಆಗ್ತಾರೆ, ಬಿಜೆಪಿ ಸೆಳೆತಾರೆ, ಬಿಜೆಪಿ ಡ್ಯಾಮೇಜ್ ಮಾಡ್ತಾರೆ ನೇರವಾಗಿ. ಆಲ್ಮೋಸ್ಟ್ ಅವ್ರು ಯಾಕೆ ಮಾಡಬಾರ್ದು ಅನ್ನೋ ಪ್ರಶ್ನೆ ಬರ್ತದೆ. ಯಾಕೆ ಮಾಡಬಾರ್ದು, ಯಾಕೆ ಮಾಡಬೇಕು ಅಂದಾಗ ಅಯ್ಯೋ ರಾಜಕಾರಣದ ಭಾಗ ಅದು. ಕಾಂಗ್ರೆಸ್ ಅವ್ರು ಇವ್ರನ್ನ ತೀರಿಸಿದ್ರು ಓಕೆ, ಅವ್ರು ವಿರೋಧ ಪಕ್ಷದಲ್ಲಿ ಇದ್ರು ಬಿಜೆಪಿ ಅವರು ಅಂತ. ಬಿಜೆಪಿ ಅವರು ಇವ್ರನ್ನ ತುಳಿದ್ರು, ತೀರಿಸಿದ್ರು, ಹಾಳು ಮಾಡಿದ್ರು ಅಂತಂದ್ರೆ ಆ ಸಿಟ್ಟು ಸೆಡವು ಇದೆಯಲ್ಲ ಹೋಗ್ತದೆ. ಬಟ್ ಆದ್ರೆ ಸಿಟ್ಟು ಸೆಡವು ಇದೆಯಲ್ಲ, ನಾನು ಯಾರನ್ನೋ ಸೋಲಿಸ್ತೀನಿ ಅನ್ನೋ ಹಠ ಇದೆಯಲ್ಲ, ನಾನು ಗೆಲ್ಲಬೇಕು ಅನ್ನೋ ಹಠ ಒಳ್ಳೇದು, ಯಾರನ್ನೋ ಸೋಲ್ಸ್ತೀನಿ ಸೋಲ್ಸ್ಬೇಕು ಅನ್ನೋದಿದೆಯಲ್ಲ, ಅವ್ರನ್ನೂ ಕೂಡ ಹಾಳು ಮಾಡತ್ತೆ. ಅದೇನ್ ಬೇಕಾದ್ರೂ ಆಗ್ಬಹುದು. ಎಸ್,
ನೋಡೋಣ ರೆಡ್ಡಿ. ಜನಾರ್ದನ್ ರೆಡ್ಡಿ ಈ 30 ಕ್ಷೇತ್ರದ ಪ್ರಬಲ ಸ್ಪರ್ಧೆಯನ್ನ ಕೊಡ್ತಾರ ಅಥವಾ ಬಿಜೆಪಿ ಸೋಲಿಗೆ ಕಾರಣ ಆಗಿ ಕಾಂಗ್ರೆಸ್ ಗೆಲುವಿಗೆ ಕಾರಣಕರ್ತರ ಆಗ್ತಾರ, ಏನಾಗತ್ತೆ? ಆಮೇಲೆ ಗೊತ್ತಿರಲಿ, ಈ ನಿಲುವು ಅವ್ರಿಗೆ ಗಂಗಾವತಿಲು ಮುಳುವಾಗತ್ತೆ. ಬಿಜೆ ಅಲ್ಲೇನು ಹಿಂದೂ ವರ್ಸಸ್ ಮುಸ್ಲಿಂ ವೋಟಿಂಗ್ ಆಗೋ ಗಂಗಾವತಿಲಿ ಇವ್ರೇನಾದ್ರು ಬಿಜೆಪಿನ ಸೋಲಿಸ್ಬೇಕು ಅಂತ ನಿಂತವ್ರೆ ಅಂತಂದ್ರೆ ಹಿಂದೂಗಳು ಎಗನೇಶ್ ರೆಡ್ಡಿ ಓಟ್ ಮಾಡ್ತಾರೆ, ಬಿಜೆಪಿಗೆ ಓಟ್ ಮಾಡ್ಕೋತಾರೆ. ಇದಾಗತ್ತೆ ಜನಾರ್ದನ್ ರೆಡ್ಡಿ ನಡೆಯನ್ನ ಇವತ್ತು ಸೋಷಿಯಲ್ ಎಲ್ಲ ರೀಚ್ ಆಗ್ಬಿಡುತ್ತೆ. ಯಾರು ಏನ್ ಡ್ರಾಮಾ ಮಾಡ್ತಾರೆ, ಯಾರು ಯಾರ ಪರ ಯಾರ ವಿರೋಧ ಎಲ್ಲವೂ ಕೂಡ ಗೊತ್ತಾಗುತ್ತೆ. ಜನ ಅದನ್ನ ತೀರ್ಮಾನ ತಗೋತಾರೆ. ಒಂದು ವೇಳೆ ಜನಾರ್ದನ್ ರೆಡ್ಡಿ 30 ಬಿಜೆಪಿ ಸೋಲಿಸ್ಲೇಬೇಕು, ಕಾಂಗ್ರೆಸ್ ಗೆಲುವಿಗೆ ಅನುಕೂಲ ಮಾಡ್ಕೊಡ್ಬೇಕು ಅಂತ ಅವರ ಉದ್ದೇಶ ಇದೆ ಅನ್ನೋದೇನಾರ ಫೋಕಸ್ ಆದರೆ ಜನಾರ್ದನ್ ರೆಡ್ಡಿ ಸಹ ಗೆಲ್ಲಲ್ಲ ಗಂಗಾವತಿಲಿ. ಅಲ್ಲ, ಈಗಿನ ಸಿಚುಯೇಷನ್ ನೋಡಿದಾಗ ಅವ್ರ ಅಭ್ಯರ್ಥಿಗಳ ಆಯ್ಕೆ ವಿಚಾರ ಆಗಿರ್ಬೋದು, ಎಲ್ಲರೂ ಅವರೆಲ್ಲ ಎಕ್ಸ್ ಬಿಜೆಪಿ ಅವರೇ. ಅಲ್ಲ, ನಾನು ಅದನ್ನ ಹೇಳ್ತಾ ಇರೋದು, ಆ ತರ ಅನ್ಸಿದ್ರೆ ಈಗ ಯಾರೋ ಇದಿಲ್ಲ, ಯಾಕಂದ್ರೆ ಅಲ್ಲಿ ಹಿಂದೂ ವರ್ಸಸ್ ಮುಸ್ಲಿಂ ಆಟ ಗಂಗಾವತಿ. ಗಂಗಾವತಿಯಲ್ಲಿ ಜನಾರ್ದನ್ ರೆಡ್ಡಿ ಕಾಂಗ್ರೆಸ್ ಅನುಕೂಲ ಮಾಡ್ತಾವ್ರೆ ಅನ್ನೋದೇ ಆದ್ರೆ ಅದು ಎಗನೆಸ್ಟ್ ಜನಾರ್ದನ್ ರೆಡ್ಡಿಗೆ ವಾಪಸ್ ತಿರುಗುಬಾಣ ಆಗಬಹುದು. ಅವರೇ ಗೆಲ್ಲದೇ ಇರುವಂತ ಸನ್ನಿವೇಶ ನಿರ್ಮಾಣ ಕೂಡ ಆಗಬಹುದು ಅಂತ. ಎಸ್ ವೀಕ್ಷಕ, ನಿಮ್ಮ ಪ್ರಕಾರ ಜನಾರ್ದನ್ ರೆಡ್ಡಿ ಬಿಜೆಪಿಗೆ ಕೊಡ್ತಾ ಕೊಡ್ತಾರಾ, ಕಾಂಗ್ರೆಸ್ಸಿಗೆ ಕೊಡ್ತಾ ಕೊಡ್ತಾರಾ, ಇವರ ಏನು ಲೆಕ್ಕಾಚಾರ ಕಾಮೆಂಟ್ ಮಾಡಿ. ಹಾಗೆ ಯಾರು ಮುಖ್ಯಮಂತ್ರಿ ಆಗಬೇಕು, ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ನಮ್ಮ ಕಳಕಳಿ ಒಳ್ಳೆಯವ್ರನ್ನ ಆಯ್ಕೆ ಮಾಡಿ, ಯೋಗ್ಯರು ಯಾರು ನಿಮ್ಮ ಕ್ಷೇತ್ರಕ್ಕೆ, ಅವರಿಂದ ಏನಾದರೂ ಲಾಭ ಇದೆಯಾ, ಪ್ರಯೋಜನ ಇದೆಯಾ, ನಿಮ್ಮ ಕ್ಷೇತ್ರವನ್ನು ಉದ್ದಾರ ಮಾಡ್ತಾರಾ, ಅವ್ರು ಎಮ್ ಎಲ್ ಎ ಆಗಕ್ಕೆ ಫಿಟ್ಟಾ ಅನ್ಫಿಟ್ಟಾ, ಏನು ಮಾಡ್ತಾರೆ, ನಿಮ್ಮ ಕ್ಷೇತ್ರಕ್ಕೆ ಏನಾದರೂ ಪ್ರಯೋಜನ ಇದೆಯಾ, ಅವರು ಜಾತಿ ಧರ್ಮ ಪಕ್ಷ ಎಲ್ಲವನ್ನ ಬಿಟ್ಟಾಕಿ ನಿಮಗೇನು ನಿಮ್ಮ ಕ್ಷೇತ್ರಕ್ಕೆ ಉದ್ದಾರ ಮಾಡೋವಂಥ ವ್ಯಕ್ತಿತ್ವ, ಅವರಲ್ಲಿ ಅರ್ಹತೆ ಯೋಗ್ಯತೆ ಇದೆಯಾ ಅನ್ನೋದನ್ನ ಮಾತ್ರ ನೋಡಿ ಓಟ್ ಹಾಕಿ. ಇದು ಕರ್ನಾಟಕ ಟಿವಿ ಕಳಕಳಿ, ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.